सलामती की दुआ करेंगे, क्योंकि तो JDS के अंदर जब से आई न्यू कमर्स को मौका बहुत मिल रहा है और डेवलपमेंट JDS में इंशाल्लाह हो रहा है, तलक अल्हम्दुलिल्लाह कर लग जा रहे। न्यू कमर्स को मौका दिया तो बढ़ने का मौका हर आदमी को मिलता है, इससे अल्लाह उनको तंदुरुस्ती रखने के लिए वास्ते दुआ करते हैं सब जिन्हें। और हमारे वसीम भाई सलमान भाई आज उनके फार्म हाउस में दावत देखे हैं, उनका भी शुक्रिया अदा करता हूँ मैं। जो अब्दुल्ला भाई अब्दुल्ला को केक कट करके हैं, उन्होंने भी अब्दुल्ला भाई के वास्ते दुआ करके हैं, उनकी सेहती सलामती के वास्ते दुआ करके हैं, उनका भी सलमान भाई का भी शुक्रिया अदा करता हूँ। आपको चंद साल में वन ईयर एक साल में MLA इलेक्शन है, ये तो हमारी खुशी है। वो सीट को बैठे तो MLA बन के वो ख्वाहिश है हमारी दिल में, हमारी भी मेहनत खूब लगेगी उनको बनाने के लिए। और न्यू कमर हैं ना, वो भी मेहनत कर रहे हैं अब्दुल्ला भाई के लिए, अब से स्टार्ट करके मेहनत कर रहे हैं MLA बनाने के लिए। अब्दुल्ला भाई सब हर आदमी न्यू कमर्स को भी देते हैं, जो उनके साथ हैं पुराने भी उनको भी मौका देते हैं, सबको जोड़ में लेके साथ चल रहे हैं वो, सबको सबसे बड़ी बात है, सबको लेके चल रहे हैं, न्यू कमर्स को भी ले रहे हैं उनके साथ, जो भी पुराने ऐसे दोस्त हैं जो भी कंप्यूटर बना चुके हैं, मुझको भी बना चुके हैं, अब हमको भी साथ ले जा रहे हैं। अब्दुल्ला भी का शुक्रिया अदा करता हूँ। थैंक यू सर। हाँ छोड़ो दाल बोलो। अस्सलाम वालेकुम रहमतुल्लाहि व बरकातुहू। मेरा नाम नायक अंत अब्दुल अजीज अब्दुल्ला हुट्टदब्बा इत्तु ನಮ್ಮ ಮೈಸೂರು ಸಿಟಿಗೆ ಇವ್ರ ಹಬ್ಬ ಹುಟ್ಟದ ಹಬ್ಬ ಅಂದರೆ ಒಂದು ಜಾತ್ರೆ ಥರ, ಒಂದು ಊರ ಹಬ್ಬ ಮಾಡ್ತಾರೆ ಆ ಥರ ಮೈಸೂರು ಜಿಲ್ಲೆಯಲ್ಲಿ ಅವ್ರದ್ದು ಹಬ್ಬ ಹುಟ್ಟದ ಹಬ್ಬ ಆಚರಿಸ್ತಾರೆ, ಅದು ನಮ್ಮ ಭಾಳ ಹೆಮ್ಮೆದು ಮಾತು. ಮತ್ತು ನಮ್ಮ ಅಬ್ದುಲ್ ಅಜೀಜ್ ಅಬ್ದುಲ್ಲಾ ಅವರು ಎಲ್ಲ ಸಮಾಜವ್ರಿಗೂ ತೊಗೊಂಡು ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಎಷ್ಟು ಅಮಾಯಕರಿದ್ದಾರೆ ಅವ್ರಿಗೆ ಒಳ್ಳೆತನ ಏನು ಬೇಕು ಅವ್ರಿಗೆ ಎಲ್ಲದನ್ನು ಸಹಾಯನ ಮಾಡ್ತಾರೆ. ಬಟ್ ಅವ್ರು ತೋರಿಸ್ಕೊಳ್ಳೋಕ್ಕಿಲ್ಲ, ನಮ್ಗೆ ಏನು ಹೇಳ್ತಾರೆ ನಾವು ಹೇಳ್ತೀವಿ ಅವ್ರಿಗೆ, ಒಂದು ಮೀಡಿಯಲ್ಲಿ ಬಂದು ಹೇಳಿ ಅಂದರೆ ಇಲ್ಲ ಕಣೋ, ಒಂದು ಕೈಯಿಂದ ಕೊಟ್ಟರೆ ಒಂದು ಕೈಯಿಂದ ಗೊತ್ತಾಗಬೇಡ ಕಣೋ, ಆ ಥರ ಕೆಲಸ ಮಾಡಬೇಕು. ಈ ಸಲ ಹಬ್ಬ ಅಮ್ಮ ಬೇಡ, ಇದು ಹುಟ್ಟಿದ ಹಬ್ಬ ಬೇಡ ಅಂದರು, ಯಾಕಂದರೆ ಇದು ನಮ್ಮ ರಾಜ್ಯಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಹೋಗಿರೋದು ಭಾಳ ದುಃಖ ಆಯಿತು ಅವ್ರಿಗೆ. ಅದರಿಂದ ನಮ್ಮ ನಾಯಕರಾದಂಥ ಅಬ್ದುಲ್ ಅಜೀಜ್ ನಮ್ಮ ಬಾಸು ಈ ಸಲ ಹಬ್ಬ ಆಚರಿಸೋದು ಬೇಡ ಅಂದರು. ಹೆಂಗಾದರೂ ನಮ್ಮ ಎಲ್ಲ ಯುವಕರು ಎಲ್ಲ ಸೇರಿಬಿಟ್ಟು ಇಲ್ಲ ಒಂದು ಸಣ್ಣ ಪುಟ್ಟಾರವನು ಆಚರಿಸ್ಬೇಡ ಅಂತ ಹಿಡಿದಕ್ಕೆ ಬಲವಂತದಿಂದ ಈ ಸಲ ಬೇಡ, ನಮ್ಮ ರಾಜ್ಯಕ್ಕೆ ಭಾಳ ದುಃಖದಿಂದ ನಡೀತಾ ಇದೆ ಈ ರಾಜ್ಯ, ನಮ್ಮ ಪುನೀತ್ ರಾಜ್ಕುಮಾರ್ ಅಣ್ಣವ್ರದ್ದು ನೀತಿ ಆಗಿರೋದು ಅಂತ. ಅದರಿಂದ ಈ ಸಲ ಎಲ್ಲರೂ ಸೇರಿಕೊಂಡು ಅವರು ಹುಟ್ಟಿದ ಹಬ್ಬ ಆಚರಿಸಿದ್ರು. ಇವತ್ತು ನಮ್ಮ SK ರಾಯಲ್ ಸಿಟಿ ಅಂತ SK ಲೇಔಟ್ ಮಾಲೀಕರಾದಂಥ SK ಸಲ್ಮಾನ್ ಅವರು ನನ್ನೇ ಭಾಳ ಜನ ಆಗಿದ್ದರು, ಅಲ್ಲಿ ಫುಲ್ ರಶ್ ಇತ್ತು, ಎಷ್ಟೋ ಜನಕ್ಕೆ ಫೋಟೋ ತೊಗೊಳಕಾಗಿಲ್ಲ, ಎಷ್ಟೋ ಜನಕ್ಕೆ ಮೀಟ್ ಮಾಡೋಕ್ಕಾಗಿಲ್ಲ. ಅದರಿಂದ ಆ ಕಾರಣದಿಂದ ಇವತ್ತು ನಮ್ಮ SK ಲೇಔಟಲ್ಲಿ ನಮ್ಮ SK ಸಲ್ಮಾನ್ ಅವರು ಇವತ್ತು ಕರೆದುಬಿಟ್ಟು ಇಲ್ಲಿ ಹುಟ್ಟು ಹಬ್ಬ ಆಚರಿಸಿ ಎಲ್ಲ ಕರೆದು ಕೇಕ್ ಎಲ್ಲ ಇದು ಮಾಡಿದ್ರು ಸರ್. ಅದು ಆ್ಯಂಬುಲೆನ್ಸ್ ಬಗ್ಗೆ, ಆ್ಯಂಬುಲೆನ್ಸ್ದು ಸುಮಾರು 3 ವರ್ಷ ಆಯಿತು, ನಮ್ಮ ಅಬ್ದುಲ್ ಅಣ್ಣ ಅವರ ತಮ್ಮ ಇಬ್ರಾಹಿಂ ಅವರು ತೀರೋಗ್ಬಿಟ್ಟು 3 ವರ್ಷ ಆಯಿತು. ಅದಕ್ಕೆ ಅನೀಫ್ ಅಂತ ಮಂಗಳೂರು ಒಬ್ಬ ವ್ಯಕ್ತಿ, ನೀವು ನೋಡಿರ್ಬೋದು ನಿಮ್ಮ ಸಮುದ್ರದಲ್ಲಿ ನಿಮ್ಮನ್ನ ಮಾಧ್ಯಮದಲ್ಲಿ ನೋಡಿರ್ಬೋದು ಚಾನಲಲ್ಲಿ, ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಮೋಸ್ಟ್ಲಿ ಒಂದು ಸಣ್ಣ ಪಾಪುಗೆ, 1 ಇಯರ್ ಪಾಪುಗೆ ಹಾರ್ಟ್ ಪ್ರಾಬ್ಲಮ್ ಇರುವಾಗ ಅದೇ ಚಾಲಕ ನಮ್ಮ ಮಂಗಳೂರಿಂದ ಬೆಂಗಳೂರಿಗೆ ಅವ್ರ ಜೀವಕ್ಕೆ ಬೆಲೆ ಇಲ್ದಂಗೆ ಒಂದು ಪಾಪುಗೆ ಉರಿಸ್ತಾರೆ. ಆ ಕಾರಣದಿಂದ ಅಬ್ದುಲ್ಲಾ ಅವರು ಬೈ ಅವ್ರ ತಮ್ಮ ತೀರೋಗ್ಬಿಡ್ತಾರೆ, ಅವರಿಂದ ಅವ್ರ ಹನೀಫರ್ಗೆ ಒಂದು ಆಂಬುಲೆನ್ಸ್ ಕೊಡಬೇಕು. ಫಸ್ಟು ದೇವರು, ನೆಕ್ಸ್ಟು ಡಾಕ್ಟ್ರನ್ನೇ ಆಂಬುಲೆನ್ಸೇ ತೊಗೊಂಡೋಗ್ರು ಪೇಷಂಟ್ಗೆ. ಇದು ಒಳ್ಳೆ ಕೆಲಸ ಆಗಲಿ, ಹನೀಫರ್ ಸಹಾಯ ಮಾಡಲಿ, ಫ್ರೀ ಡೊನೇಟ್ ಮಾಡಿರೋದು ಬಡವ್ರಿಗೆ ಫ್ರೀ ಆಂಬುಲೆನ್ಸ್. ಅದು ಹನೀಫ್ಗೆ ಕೊಟ್ಬಿಟ್ಟು, ಹನೀಫ್ ಅವ್ರಿಗೆ ಕೊಟ್ಟು. ಅದು ಎಲ್ಲಿ ಓಡಾಡ್ತದೆ ಸರ್? ಇಡೀ ಕರ್ನಾಟಕಕ್ಕೆ, ಇಡೀ ಕರ್ನಾಟಕಕ್ಕೆ. ಮಂಗಳೂರು ಕೊಟ್ಟಿದ್ರೆ ಬಾಳ್ಗೆ ಎಲ್ಲಿ ಬರುತ್ತೋ ಹೋಗ್ತಾರೆ, ಏನಾದ್ರು ಎಮರ್ಜೆನ್ಸಿ ಅಂದರೆ ಕರ್ಕೊಂಡೋಗ್ತಾರೆ. ಅಷ್ಟು ಕರ್ಕೊಂಡೋಗ್ತಾರೆ. ಈ ಸಲ ಪುನೀತ್ ಅಣ್ಣವ್ರದ್ದು ಈ ಥರ ಆಗಿದೆ ಅಂತ ಆ ಕಾರಣದಿಂದ ಈ ಬೇಡ ಹುಟ್ಟು ಹಬ್ಬನೇ ಆಚರಿಸಿಕ್ಲ ಅಂತ ಕೂತ್ಕೊಂಡಿದ್ರು. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರು ಬಲವಂತ ಮಾಡಿ ಇಷ್ಟೋ ಮಾಡಿದ್ರು ಅಷ್ಟೇ, ಇಲ್ಲಾಂದರೆ ಇನ್ನೂ 3 ದಿವಸ ಅಂತಲೂ ಅವ್ರು ಹುಟ್ಟಿದ ಹಬ್ಬ ಆಚರಿಸ್ತಾನೆ ಇರ್ತಾರೆ. ಆ ಥರ ಒಬ್ಬ ವ್ಯಕ್ತಿ ಹೇಳಬೇಕಂದ್ರೆ, ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ, ನಾವು ಹೇಳಿದ್ರೆ ಒಂಥರ ಇರ್ತದೆ, ಎಲ್ಲರೂ ಗೊತ್ತು, ನಿಮ್ಮ ಮಾಧ್ಯಮವ್ರಿಗೂ ಗೊತ್ತು, ಎಲ್ಲ ಮೈಸೂರು ಜಿಲ್ಲೆಗೇ ಗೊತ್ತು, ಮೈಸೂರು ಜಿಲ್ಲೆ ಇರಲಿ ಮಂಗಳೂರಿರಲಿ ಎಲ್ಲರಿಗೂ ಗೊತ್ತು. ಮತ್ತು NR ಕ್ಷೇತ್ರಕ್ಕೆ ಸುಮಾರು ಇವರು ಬಂದು ಲಾಸ್ಟ್ ಇಯರ್ MLAಗೆ ಬಂದಿದ್ದು NR JD, ನಾವೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ದೀವಿ, ಎಲ್ಲ ಕಾಂಗ್ರೆಸ್ ಬೆಲ್ಟ್ NR ಕ್ಷೇತ್ರ ಅಂದರೆ ಕಾಂಗ್ರೆಸ್ ಬೆಲ್ಟು. ಇವಾಗ ಇವ್ರು JDS ಬಂದು
ಸುಮಾರು ಇವಾಗ 1000 ಕೂತಿದ್ದಾರೆ, ಮತ್ತು ಈ ಥರ 5-6 ಕಾರ್ಪೊರೇಟ್ ಮಾಡಿದ್ದಾರೆ 3 ಮಂತ್ಸಲ್ಲೇ. ಇವಾಗ ನೆಕ್ಸ್ಟ್ ಇದೆ ಎಮ್ ಎಲ್ ಎ ಒಂದು ಇಯರ್ ಇದೆ, ಖಂಡಿತ ಆ ದೇವ್ರ ಮೇಲೆ ನಂಬಿಕೆ ಇದೆ, ನಮ್ಮ ಎನ್ ಆರ್ ಕ್ಷೇತ್ರ ಜನ ಮೇಲೆ ನಂಬಿಕೆ ಇದೆ, ಗೆಲ್ಸೇ ಗೆಲ್ಸಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಏನಕ್ಕೆ ನಾವು ಸೇರಿದ್ವಿ ಅಂದರೆ, ನಮ್ಮ ಮೈಸೂರು ಹುಲಿ ಅಂದ್ರೂ ತಪ್ಪಲ್ಲ, ಅಬ್ದುಲ್ ಅಜೀಜ್ ಅಬ್ದುಲ್ಲಾ ಅವ್ರದ್ದು ಹುಟ್ಟಿದ ದಿನ November 14th ಚಿಲ್ಡ್ರನ್ಸ್ ಡೇ ಇದ್ರೂ ಸಣ್ಣ ಸಣ್ಣ ಪಾಪುಗಳನ್ನು ಬಂದು ಅವ್ರಿಗೆ ಶುಭಾಶಯಗಳು ಕೊಡ್ತಾರೆ. ಅವ್ರಿಗೇನಂದ್ರೆ ಅವ್ರಿಗೆ ಎಲ್ಲ ಸಣ್ಣ ಪಾಪು ಬಂದರೆ ಸಣ್ಣ ಪಾಪು ಯಾವ ಥರ ಇರುತ್ತೆ ಆ ಥರ ಆಗ್ಬಿಡ್ತಾರೆ, ದೊಡ್ಡವ್ರು ಬಂದರೆ ದೊಡ್ಡವ್ರ ಜೊತೆ ಯಾವ ಥರ ಇರಬೇಕು ಆ ಥರ ಇರ್ತಾರೆ. ಅವ್ರದ್ದು ಹುಟ್ಟಿದ ಹಬ್ಬ ಅಂದರೆ ಇಡೀ ಕ್ಷೇತ್ರ ಒಂದು ಹಬ್ಬದ ವಾತಾವರಣ ಬಂದ್ಬಿಡುತ್ತೆ. ಅದು ಲಾಸ್ಟ್ ಬಿಫೋರ್ ಲಾಸ್ಟ್ ಟೈಮು ಕೊರೋನಾಕ್ಕಿಂತ ಮುಂಚೆ ಭಾಳ ಅದ್ದೂರಿಯಾಗಿ ಮಾಡಿದ್ವಿ. ಈ ಸತಿನೂ ಮಾಡೋಕ್ಕೆ ಭಾಳ ಸಿದ್ಧತೆ ಮಾಡ್ಕೊಂಡು ಎಲ್ಲ ಯುವಕರು ಎಲ್ಲ ರೆಡಿಯಾಗಿದ್ದರು. ಅವರು ಎಲ್ಲಿ ಏನು ಮಾಡೋದು ಬೇಡ, ಇವತ್ತು ಮಾಡಲೇಬಾರ್ದು ಅಂತ ಡಿಸೈಡ್ ಮಾಡಿದ್ರು. ಹಂಗೂ ಎಲ್ಲ ಯುವಕರು ಸೇರಿ ಇಲ್ಲ ಮಾಡಲೇಬೇಕು ಅಂತ ಸಣ್ಣ ಪುಟ್ಟ ಆದರೂ ಮಾಡೋದ, ಹುಡುಗರೆಲ್ಲ ಬೇಜಾರು ಮಾಡ್ಕೋತಾರೆ ಅದಕ್ಕೆ ಭಾಳ ಹಿಂಸೆ ಮಾಡಿದ್ದಕ್ಕೆ ಒಪ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಇಬ್ರಾಹಿಂ ಅಂತ 1-3 ವರ್ಷ ಹಿಂದೆ ತಿರೋಗ್ಬಿಟ್ರು. ಆ ತಿರೋಗಿದ್ದಕ್ಕೆ ಹನೀಫ್ ಅಂತ ಚಾಲಕ, ಆ್ಯಂಬುಲೆನ್ಸ್ ಚಾಲಕ ಇದ್ದಾನೆ, ಅವನು ಒಂದು ಪಾಪುಗೆ ಮಂಗಳೂರಿಂದ ಬೆಂಗಳೂರಿಗೆ 4 ಗಂಟೆ ಟೈಮಲ್ಲಿ ಕರ್ಕೊಂಡೋದ. ಅವನ ಜೀವ ಯೋಚನೆ ಮಾಡಿದೆ, ಆ್ಯಂಬುಲೆನ್ಸ್ ಓಡಿಸ್ಕೊಂಡು 0 ಟ್ರಾಫಿಕ್ಕಲ್ಲಿ ತಗೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿ ಆ ಮಗು ಜೀವ ಉಳಿಸಿದ್ದಾನೆ. ಆ ಉಳಿಸಿದ್ದಕ್ಕೆ ಯಾರು ಇಡೀ ಕರ್ನಾಟಕದಲ್ಲಿ ಯಾರೂ ಅವ್ರಿಗೆ ಬೆಂಬಲ ಏನೂ ಮಾಡಿಲ್ಲ. ಆ ಯೋಚನೆ ಮಾಡಿಬಿಟ್ಟು ನಾವು ಇಂಥವ್ರಿಗೆ ಸಹಕಾರ ಮಾಡಬೇಕು, ಏನಾದರೂ ಅವ್ರಿಗೆ ಒಂದು ಸಹಕಾರ ಮಾಡಿದ್ರೆ ಮುಂದೆ ಎಲ್ಲ ಥರ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರು ತಮ್ಮನ ನಂಬಿಕೆಗೋಸ್ಕರ ಒಂದು ಆ್ಯಂಬುಲೆನ್ಸ್ ಗಿಫ್ಟ್ ಮಾಡಿದ್ದಾರೆ. ಗಿಫ್ಟ್ ಮಾಡಿಬಿಟ್ಟು ಗಿಫ್ಟ್ ಮಾಡಿಬಿಟ್ಟು ಅವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟವ್ರೆ. ಬಡವರು ಯಾರಾದರೂ ಏನು ಕೊಡದೇ ಇದ್ರೂ ನೀವು ಅವ್ರಿಗೆ ಸಹಾಯ ಮಾಡಿ ಫ್ರೀ ಆಫ್ ಕಾಸ್ಟು ನೀವು ಅವ್ರಿಗೆ ಸರ್ವಿಸ್ ಮಾಡಬೇಕು. ಮಿಕ್ಕಿದ್ದು ನಿಮ್ಮ ಜೀವನಕ್ಕೆ ಅವರು ಆ್ಯಂಬುಲೆನ್ಸ್ ಡ್ರೈವರ್ ಅಂದರೆ ಅವ್ರ ಜೀವನಕ್ಕೆ ಏನಾದರೂ ಒಂದು ಮಾಡ್ಕೋಬೇಕು, ಅವ್ರಿಗೂ ಒಂದು ಜೀವನದಲ್ಲಿ ದಾರಿ ಆಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟವ್ರೆ. ಇನ್ನೊಂದು ಏನಂದರೆ, ಅಬ್ದುಲ್ಲಾ ಭಯ್ಯ ಅವರು ಏನಂದರೆ, ಯಾರು ಏನು ಕೆಲಸ ಮಾಡಿದ್ರು ತೋರಿಸಿ ಕೊಡಲ್ಲ, ಈ ಕೈಯಿಂದ ಕೊಟ್ಟರೆ ಆ ಕೈಗೆ ಗೊತ್ತಾಗಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಇರೋದು ಇದು ಮಾತು. ಅದಕ್ಕೆ ಈ ಸತಿ ನಾವು ಹಿಂಸೆ ಮಾಡಿ ಅದನ್ನು ಮನೆ ಹತ್ರ ಖರ್ಚು ಕೊಟ್ಬಿಡೋಣ ಅಂತ ಅವರು ಅಭಿಪ್ರಾಯ ಇದು. ನಾವು ಬೇಡ, ಎಲ್ಲರದ್ದು ಕೊಡ್ತಾ ಇದ್ದಾರೆ ಅವ್ರಿಗೆ, ನಾವು ಈಗ ನೀವು ಕೊಡ್ತಾ ಇರೋದು ಎಲ್ರಿಗೂ ಗೊತ್ತಾದರೆ ನಾಳೆ ದಿನ ಇನ್ನೂ ಬೇರೆಯವ್ರು ಕೊಡಿಸಿ ಅವ್ರಿಗೆ ಏನಾದ್ರು ಸಹಾಯ ಆದರೆ ಒಂದು ಅವ್ರಿಗೆ ಒಂದು ಬೆಂಬಲ ಮಾಡ್ದಂಗೆ ಆಗುತ್ತೆ, ಅವ್ರಿಗೊಂದು ಉತ್ಸಾಹ ಆಗುತ್ತೆ, ಬೇರೆಯವ್ರಿಗೂ ಆ ಛಲ ಬರುತ್ತೆ, ಏನಾದೊಂದು ಸಹಾಯ ಮಾಡೋಕ್ಕಿದ್ದಾಗತ್ತೆ ಅಂತ ಆ ಉದ್ದೇಶದಿಂದ ನಿನ್ನೆ ಬರ್ಡೇ ದಿನ ಅವ್ರಿಗೆ ಗಿಫ್ಟ್ ಮಾಡೋರೆ. ಆ ಭಗವಂತ ಅವ್ರಿಗೆ ನೆಕ್ಸ್ಟು 1.5 ವರ್ಷ ಇದೆ. ಎನ್ ಆರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲಾಸ್ಟ್ ಟೈಮು ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ರು, ಎಲೆಕ್ಷನ್ ನಿಂತಿದ್ದಕ್ಕೆ ಯಾರೂ ಇಲ್ಲದೆ 6 ಕಾರ್ಪೊರೇಟ್ರು ಗೆಲ್ಸ್ಕೊಬಂದವ್ರೆ. ಈ ಸತಿ ನೆಕ್ಸ್ಟ್ ಟೈಮ್ ಈಗ ಎಲೆಕ್ಷನ್ ಬಂದರೆ ವಾತಾವರಣ ಭಾಳ ಚೆನ್ನಾಗಿದೆ, ನಮಗೆ ಮಾತ್ರ ನಂಬಿಕೆ ಇದೆ, ಆ ಭಗವಂತನ ಮೇಲೂ ನಂಬಿಕೆ ಇದೆ. 100ಕ್ಕೂ 100 ಎನ್ ಆರ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅಬ್ದುಲ್ಲಾ ಭಯ್ಯ ಅವರು MLA ಆಗುತ್ತಾರೆ ಅಂತ ನಮಗೆ ಭಾಳ ನಂಬಿಕೆ ಅಂತ ಭಗವಂತ ಅದಕ್ಕೆ ಆಶೀರ್ವಾದ ಮಾಡಿ ನಾವೆಲ್ಲ ಸೇರಿ ಅವ್ರಿಗೆ ಎಲ್ಲ ಸೇರಿ ಕಷ್ಟ ಬಿದ್ದು ಕೆಲಸ ಮಾಡಿದೆ ಅವ್ರು 100ಕ್ಕೂ MLA ಆಗ್ತಾರೆ.